ಉತ್ತರ ಭಾರತದಲ್ಲಿಯ ಎಲ್ಲ ರಾಜ್ಯಗಳಲ್ಲಿ ರಕ್ಷಾಬಂಧನದ ದಿನ ರಾಖಿ ಕಟ್ಟುವ ಒಂದು ಪದ್ಧತಿ ಇದೆ. ಇಂಥ ರಾಖಿಯನ್ನು ನಾವೀಗ ಮಾಡುವ. ಇದು ಒಂದು ಒಂದೇ ಕಡಿತದಲ್ಲಿ ಮಾಡಬಹುದಾದ ರಾಖಿ. ಇದಕ್ಕಾಗಿ ಬಣ್ಣದ A4 ಆಕಾರದ ಕಾಗದ, ಇನ್ನೂ ಕೆಲವು ಬಣ್ಣದ ಚದುರಾಕಾರದ ಕಾಗದಗಳು, ಕತ್ತರಿ, ಗ್ಲೂ ಬೇಕಾಗುವು. ಮೊದಲಿಗೆ A4 ಆಕಾರದ ಕಾಗದಕ್ಕೆ ಮಧ್ಯದಲ್ಲಿ ಮಡಿಕೆ ಹಾಕಿ, ಅದಕ್ಕೆ ಇನ್ನೊಂದು ಮಧ್ಯದಲ್ಲಿ ಮಡಿಕೆ ಹಾಕಿ, ಇನ್ನೊಮ್ಮೆ ತ್ರಿಕೋನಾಕಾರದ ಮಡಿಕೆ ಮಾಡಿ, ಹೀಗೆ ಮೂರು ಸಲ ಮಡಿಕೆ ಹಾಕಿದಂತೆ ಈ ಕಾಗದ ವಿರುವುದು. ಬಿಚ್ಚಿ ನೋಡಿದಾಗ ತ್ರಿಕೋನಗಳು ಹಾಗೂ ಅದರ ಕೆಳಗೆ ಚದುರಾಕಾರಗಳು ಕಾಣುವವು. ಅದನ್ನು ಮತ್ತೆ ಮಡಿಸಿ ಈ ಮಡಿಕೆ ಮೂಲೆಯಲ್ಲಿ ಹೂವಿನ ಎಸಳಿನ ಆಕಾರದ ಚಿತ್ರ ತೆಗೆಯುವ ಹಾಗೂ ಅದಕ್ಕೆ ಒಂದು ಟೊಂಗೆಯನ್ನು ತೋರಿಸುವ. ಈ ಆಕೃತಿಗೊಂಡ ಕತ್ತರಿಯಿಂದ ಒಂದೇ ಕಡಿತದಲ್ಲಿ ಕತ್ತರಿಸುವ. ಈಗ ನಾವು ಎಸಳು ಇರುವ ಭಾಗವನ್ನಷ್ಟೇ ತೆಗೆದುಕೊಳ್ಳುವ. ಇದರ ಚಿಕ್ಕ ಬದಿಯನ್ನು ಕತ್ತರಿಯಿಂದ ಬೇರ್ಪಡಿಸುವ. ಈಗ ಇದನ್ನು ಬಿಚ್ಚಿದಾಗ ಈ ನಮ್ಮ ಸುಲಭವಾದ ರಾಖಿಯು ತಯಾರಾಗುವುದು. ಈ ಎರಡು ತುದಿಗಳನ್ನು ನಾವು ಕತ್ತರಿಸಿದಾಗ ಇಲ್ಲಿ ಒಂದು ಸುಲಭವಾದ ರಾಖಿ ನಿಮಗೆ ದೊರೆಯುವುದು. ಇದಕ್ಕೆ 8 ಎಸಳುಗಳಿವೆ. ನಾವು ಈಗ 3 ಸಲ ಮಡಿಕೆ ಹಾಕಿದ್ದರಿಂದ ಪ್ರತಿ ಮಡಿಕೆಯಲ್ಲಿ 2 ಎಸಳುಗಳಿದ್ದವು. ಹೀಗಾಗಿ 2 × 2 × 2 ಹೀಗೆ 8 ಎಸಳುಗಳು ದೊರೆಯುವು. ಇದಕ್ಕೂ ಸಿಂಗರ್ಷದ ರಾಖಿ ಬೇಕಾದರೆ ಈ A4 ಕಾಗದ ಮಧ್ಯದಲ್ಲಿ ಇನ್ನೊಂದು ಬಣ್ಣದ ಚದುರಾಕಾರವನ್ನು ಇಡಿ. ಈ ಮೊದಲಿನಂತೆ 3 ಮಡಿಕೆಗಳನ್ನು ಹಾಕಿ ಒಂದು ತುದಿಯಲ್ಲಿ ಎಸಳುವ ಚಿತ್ರವನ್ನು ಬರೆಯಿರಿ. ಟೊಂಗೆಯ ಗೆರೆಯನ್ನು ಹೊಡೆಯಿರಿ. ಇದನ್ನು ಕತ್ತರಿಸಿ ಬೇರ್ಪಡಿಸಿದಾಗ ರಾಖಿಯು ದೊರೆಯುವುದು. ಇದು ಬಹು ಅಂದವಾಗಿ ಕಾಣುವುದು. ಇನ್ನೂ ಬೇರೆ ಬೇರೆ ಬಣ್ಣದ ಕಾಗದ ಹಾಗೂ ಅವುಗಳ ಆಕಾರದ ರಾಖಿಗಳನ್ನು ನೀವು ಬೇಕಿದ್ದರೆ ಮಾಡಬಹುದು. ಅದನ್ನು ನೀವು ಸಿಂಗರಿಸಬಹುದು. ಹಬ್ಬದ ದಿನಗಳಲ್ಲಿ ಇದನ್ನು ನಿಮ್ಮ ಅಣ್ಣ ತಮ್ಮಂದಿರಗಾಗಿ ರಾಖಿ ಮಾಡಿ ಅವರ ಕೈಗೆ ನೀವು ತೋರಿಸಬಹುದು. ಇದು ಒಂದು ಬಹು ಸುಲಭವಾದ ಹಾಗೂ ಬಹು ಅಂದದ ರಾಖಿ. ಇಲ್ಲಿ 2 ಬಣ್ಣಗಳ ಕಾಗದಗಳನ್ನು ನಾವು ಉಪಯೋಗಿಸಿದ್ದೇವೆ. ಮಧ್ಯದಲ್ಲಿ ಪ್ಲಾಸ್ಟಿಕ್ ಮಣಿಗಳನ್ನು ಅಂಟಿಸಿದಾಗ ಇದು ಮತ್ತಷ್ಟು ಚಂದವಾಗಿ ಕಾಣುವುದು. ಒಂದು ಚಿಕ್ಕ ಹಸಿರು ಬಣ್ಣದ ಕಾಗದ ಹಾಗೂ ಅದರ ಮೇಲೆ ಪ್ಲಾಸ್ಟಿಕ್ ಮಣಿಗಳನ್ನು ನಾವು ಇಲ್ಲಿ ಗ್ಲೂದಿಂದ ಅಂಟಿಸಿದ್ದೇವೆ. ಹೀಗಾಗಿ ಇದು ಮತ್ತಷ್ಟು ಚಂದವಾಗಿ ಕಾಣುವುದು. ಈ ರೀತಿಯಾಗಿ ಬೇರೆ ಬೇರೆ ಬಣ್ಣದ ರಾಖಿಗಳನ್ನು ನೀವು ಮಾಡಿ ತೋರಿಸಬಹುದು.